ನಿನ್ನ ಮಹಿಮೆ ಅಪಾರ ತಂದೆ ಅಪಾರ, ಅಂದು ಸೀತ ಮಾತೆಗಾಗಿ ಸಾಗರವನ್ನೇ ಜಿಗಿದೆ. ಅದರಂತೆ ಈ ನನ್ನ ಭಾವ ಸಾಗರವನ್ನು ನಿನ್ನ ಕರುಣೆ ಕೃಪೆ ತೋರಿ ದಾಟಿಸಿ ತಂದೆ ದಾಟಿಸಿ. ನಿನ್ನ ಕತ್ತಲೆ ತುಂಬಿದ ನನ್ನ ಮನೆಯನ್ನು ನೀನೇ ಬೆಳಗಿಸು ತಂದೆ, ನೀನೇ ಬೆಳಗಿಸು. ಇಂದು ನನ್ನ ತಮ್ಮ ಭರತ ಇಂಡ್ರಿಗೆ ಹೋಗಿದ್ದಾನೆ, ಅವನನ್ನು ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು. ಹಲೋ ಅಣ್ಣ, ನಾನು ಭರತ್ ಮಾತಾಡ್ತಿರೋದು. ಓ ಭರತ್, ಏನಾಯ್ತು ನಿನ್ನ ಕೆಲಸ? ಅಣ್ಣ, ನಾನು ಫಿಸಿಕಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಬಂದಿದ್ದೇನೆ, ಈಗ ನನಗೆ ನೌಕರಿ ಸಿಕ್ಕಿತಣ್ಣ, ನಾನು ಈಗಲೇ ಮನೆಗೆ ಬರ್ತಿದ್ದೇನೆ. ಹೌದಾ, ತುಂಬಾ ಸಂತೋಷ ಕಣ, ತುಂಬಾ ಸಂತೋಷ. ಈಗಲೇ ನಿಮ್ಮ ಅತ್ತಿಗೆ ಹೇಳ್ತೇನೆ, ನೀನು ಆದಷ್ಟು ಬೇಗನೆ ಬಂದು ಬಿಡು. ಸೀತಾ, ಸೀತಾ, ಏಕೆ ಸ್ವಾಮಿ ಇಷ್ಟು ಜ್ವರ ಹೋಗ್ತಾ ಇದ್ರಾ? ಅದು ಅಲ್ಲದೆ ನಿಮ್ಮ ಮುಖದಲ್ಲಿ ಖುಷಿ ಎದ್ದು ಕಾಣ್ತಾ ಇದೆ, ಏನಾಯ್ತು? ಸೀತಾ, ಇಂದು ನಮ್ಮ ತಮ್ಮ ಭರತನಿಗೆ ಸರ್ಕಾರಿ ಕೆಲಸ ಸಿಕ್ಕಿದಂತೆ, ಅದು ಪೊಲೀಸ್ ನೌಕರಿ ಅಂತೆ. ಹೌದೆ ರೀ, ನನ್ನ ಭರತನಿಗೆ ಕೆಲಸ ಸಿಕ್ಕಿತ್ತು, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ರೀ. ನಿಜ ಕಣೆ ಸೀತಾ, ಬರೀ ಕತ್ತಲು ಕುಂಬಿದ ನಮ್ಮ ಮನೆಗೆ ಇಂದು ಸಂತದ ಸುದ್ದಿ ನೀಡಿದಳು ಆ ತಾಯಿ ಮಲೇಮದೇವಿ. ಇನ್ನು ನಮ್ಮ ಬಾಳು ಬೆಳಕು ಕಾಣುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸೀತಾ, ಸಂದೇಹವಿಲ್ಲ. ಹೌದು ಸ್ವಾಮಿ, ನೀವು ಹೇಳಿದ ಮಾತು ನಿಜವಿದೆ, ಯಾಕಂದ್ರೆ ಈ ಬರೀತನ ನ್ಯಾಯ ಹೇಳ್ತೇನ ಅಷ್ಟೇ ಅಲ್ಲ, ಈ ಊರ ಜನರ ಚೆನ್ನಾಗಿದ್ದಂತ ಆಯಸ್ಸು ನೀವು ಶಂತ ಕಷ್ಟವಿದ ಪರ್ಯಾಯ ಮಾಡ್ತಾ ಇದ್ರ ಅಂದಾಗೆ ನಡೀರಿ, ಬೇಗ ಹೋಗಿ ನಮ್ಮ ಮನೆ ದೇವರಿಗೆ ಹೋಗಿ ತುಪ್ಪ ದೀಪ ಹಚ್ಚಿ ಬರೋಣ. ನಡೀ ಸಮಯ ಹೋಗೋಣ. ಇಲ್ಲ ಸೀತಾ, ಭರತನು ಬರಲಿ ಲಕ್ಷ್ಮಣನು ಬರಲಿ, ಎಲ್ಲರೂ ಸೇರಿ ಹೋಗಿ ಬರೋಣಂತೆ ತಾಯಿ ಮಲ್ಲಮ್ಮದೇವಿ ಗುಡಿಗೆ. ನಾನು ಕಷ್ಟಪಟ್ಟು ಓದಿಸಿದಕ್ಕೂ ನನ್ನ ತಮ್ಮ ಉತ್ತಮ ಹೆಸರನ್ನೇ ತಂದು ಕೊಟ್ಟ, ಇಡೀ ಊರಿಗೆ ಮೊದಲಿನಾಗಿ ನೌಕರಿ ಪಡೆದ ವಿದ್ಯೆ ಒಂದನೆಂದು ಇಡೀ ಊರಿಗೆ ಊರೇ ಕೊಂಡಾಡುತ್ತದೆ. ಹಾ, ನಾನು ಈಗಲೇ ಪೇಟೆಗೆ ಹೋಗಿ ಸಿಹಿಯನ್ನು ತರುತ್ತೇನೆ, ನೀನು ಮನೆಯಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಿಕೋ. ಆಯ್ತು ಸರ್. ಅತ್ತಿಗೆ, ಇದೇನಿದು? ತುಂಬಾ ಸಂತೋಷದಲ್ಲಿ ಇದ್ದಂತೆ ಕಾಣುತ್ತದೆ. ಮತ್ತೇನಾದರೂ ನಮ್ಮ ಮನೆಗೆ ಪುಟ್ಟ ಮಗು ಬರುವ ಲಕ್ಷಣ ಇದೆಯೋ ಹೇಗೋ? ಹಾಗಲ್ಲಪ್ಪ ವೈದ್ಯ, ಭರತರಿಗೆ ಪೊಲೀಸ್ ಸೌಕರ್ಯ ತಾಡಿ ಮಾಡಿ ಇದೀಗ ಹೇಳಿ ಹೋಗಿದ್ದಾರೆ, ಅದಕ್ಕೆ ನಮಗೆ ತುಂಬಾ ಖುಷಿ ಆಯ್ತು. ಅದು ಅಲ್ಲದೆ ಈ ಸಮಯದಲ್ಲಿ ಅತ್ತಿ ಮಾವ ಇದ್ದಿದ್ರೆ ಎಷ್ಟೊಂದು ಹೆಮ್ಮೆ ಪಡ್ತಾ ಇದ್ರು ಅಲ್ಲಿ ವೈದ್ಯ. ಈ ಮಾತು ನಿಜವೇ ಅತ್ತಿಗೆ, ಅಂತೂ ನನ್ನ ತಮ್ಮನ ಪರಿಶ್ರಮಕ್ಕೆ ಫಲ ಸಿಕ್ಕಂತಾಯಿತು. ಅಣ್ಣ ಮತ್ತು ನೀನು ಅದು ಎಷ್ಟು ಕನಸು ಕಂಡಿದ್ದೀರೋ ಆ ತಾಯಿ ಮಲೆಯಮ್ಮ ದೇವಿಗೆ ಗೊತ್ತು. ನಾನೀಗಲೇ ಹೋಗಿ ಊರ ಜನರಿಗೆ ಶುಭ ಸಿದ್ಧಿಯನ್ನು ತಿಳಿಸಿ ಸಿಹಿ ಹಂಚಿ ಬರುತ್ತೇನೆ ಅತ್ತಿಗೆ. ಇಲ್ಲ ಬೈದ್ರ ಅಷ್ಟೇ ಇದ್ದ, ಬಿಸಿಲು ಚಳಿ ಏನಿದೆ, ಅಣ್ಣ ತಮ್ಮದರ ಓದಿಸಿ ಅವ್ರಿಗೆ ಏನು ಬೇಕೋ ಅದೆಲ್ಲ ಕೊಡಿಸಿ ವಿದ್ಯಾವಂತ ಮಾಡಿದ್ಲ, ನನ್ನ ಬಯಕೆ ಹಿಂದೆ ತೀರಿತು. ಅತ್ತಿಗೆ, ನನ್ನ ಅಣ್ಣ ಇಲ್ಲಿ, ಅವರಿಗೆ ಅದು ಎಷ್ಟು ಖುಷಿಯಾಗಿದೆಯೋ ಏನು. ಬೆನ್ನ ಹಿಂದೆ ಹುಟ್ಟಿ ಕಣ್ಣ ಮುಂದೆ ಬೆಳೆದ ತಮ್ಮಂದಿರ ಸಾಧನೆಯನ್ನು ಕಂಡಾಗ ಯಾವ ಅಣ್ಣಂತಿರಿಗಾದರೂ ಹೆಮ್ಮೆ ಅನಿಸಲೇಬೇಕು. ನಾನಿನ್ನು ಹೋಗಿ ಬರುತ್ತೇನೆ. ನಿಮ್ಮ ಅಣ್ಣ ಬರಲಿ, ಭರತ ಬರಲಿ, ಎಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗಿ ಅನಾಥ ಮಕ್ಕಳಿಗೆ ಸಿಹಿಯನ್ನು ಹಂಚಿ ಬಿಡೋಣ. ಸ್ವಲ್ಪ ನಿಂತಿಕೋಪ್ಪ. ಅತ್ತಿಗೆಮ್ಮ ಚೆನ್ನಾಗಿದ್ದೀರಮ್ಮ, ನನ್ನನ್ನು ಆಶೀರ್ವಾದಿಸು. ಎದ್ದು ಬೈದ್ರ ದೊಡಪ್ಪ, ತುಂಬಾ ಧನ್ಯ ನೀನು. ಅಷ್ಟೇ ಅಲ್ಲ, ರಾತ್ರಿ ಹಗಲಾದ್ರೆ ಕಣ್ಣು ರಪ್ಪಿ ಪೀಕಿಸದೆ ಓದಿ ದೊಡ್ಡ ವಿದ್ಯಾವಂತರಾದಿಲ್ಲ, ಎಂದು ಪ್ರತಿಫಲ ಸಿಕ್ಕಿತ್ತು ನಮಗೆ. ಸಹೋದರ, ಕತ್ತಲು ತುಂಬಿದ ಈ ಮನೆಗೆ ನೀನೇ ಬೆಳಕು ತಂದೆ, ನಮ್ಮೆಲ್ಲರ ಕನಸಿನಂತೆ ನೀನು ನೌಕರಿ ಪಡೆದು ಬಂದೆ. ನೀನು ಅದೃಷ್ಟವಂತ ಕಣ, ನೀನು ಇತರರಿಗೂ ಮಾದರಿಯಾದೆ. ಅಣ್ಣ, ನನ್ನ ಕನಸುಗಳಿಗೆ ಜೀವ ಕೊಡಲು ನಿಮ್ಮ ಕನಸುಗಳನ್ನು ಬಲಿಕೊಟ್ಟಿದ್ದೀರಿ. ನನ್ನ ಕೈ ಕೊಳೆ ಆಗದ ಹಾಗೆ ಚೆನ್ನಾಗಿ ನೋಡಿಕೊಂಡು
ನೀವು ಪ್ರತಿ ತಿಂಗಳು ಕಳಿಸಿರುವ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡದೆ ಸದುಪಯೋಗ ಪಡೆದುಕೊಂಡು ಈ ಪೊಲೀಸ್ ಹುದ್ದೆ ಪಡೆದಿದ್ದೇನೆ. ನಾ ಈ ಪೊಲೀಸ್ ಹುದ್ದೆ ಪಡೆದಿದ್ದೇನೆ. ಶಬಾಸ್ ಬರೋ ಶಬಾಸ್. ನಿನ್ನಂತ ಸಂಬಂಧಿರು ಪಡೆದ ನಾನು ನಿಜಕ್ಕೂ ಪುಣ್ಯವಂತ ಕಣೋ ಪುಣ್ಯವಂತ. ಕಟ್ಟಿಕೊಟ್ಟ ಬುತ್ತಿ, ಹೇಳಿಕೊಟ್ಟ ಮಾತು ಯಾವತ್ತೂ ಶಾಸದಿರುವುದಿಲ್ಲ, ಆದರೆ ಸ್ವಂತ ತಿಳುವಳಿಕೆ ನಮ್ಮನ್ನು ಕಾಪಾಡುತ್ತದೆ. ಓದಿನಲ್ಲಿ ಶ್ರದ್ಧೆ, ತಾಳ್ಮೆ, ವಿನಯ ಇದ್ದರೆ ಯಶಸ್ಸು ಖಂಡಿತ ಸಿಕ್ಕೇ ಸಿಕ್ಕೋ. ಮುದಕ್ಕೆ ನೀನೇ ಸಚಿವನೋ, ನೀನೇ ಸಾಕ್ಷಿ. ಅಣ್ಣ ಚೆನ್ನಾಗಿದ್ದೀರಣ್ಣ, ನನ್ನನ್ನು ಆಶೀರ್ವಾದಿಸೋಣ. ನಿನಗೆ ಬೇಕಾಗಿರುವುದು ನನ್ನ ಆಶೀರ್ವಾದ ಅಲ್ಲಪ್ಪ, ನಿನ್ನ ಅತ್ತಿಗೆ ಆಶೀರ್ವಾದ. ಅವಳು ಅದಷ್ಟು ರಥ ಪೂಜೆ ಹರಕೆ ಹೊತ್ತಿದ್ದಾಳೋ ಆ ತಾಯಿ ಮಲಿಯಮ್ಮ ದೇವಿಗೆ ಗೊತ್ತು. ಸೀತಾ, ನೀನು ನಿಜವಾಗಿಯೂ ಅಪ್ಪಟ ಅಪರಂಜಿ, ಈ ರೈತ ಮೆಚ್ಚಿದ ಮಡದಿ. ಸಭಿ ಅಷ್ಟೇ ಹೊಗಳಬೇಡಿ, ದೇವರ ಕುಡಿ ಅಂತ ಕುಡಿಯಲ್ಲಿ, ಅರಿತರೆ ಹೇಗೆ ಮಾಡ್ತಿರೋ ಅದರಂತೆ ನಾನು. ಅಷ್ಟೇ ಇಲ್ಲ, ಎಲ್ಲರ ಪಾಲ ದೇವರು ನೀವು. ಇಂಥ ಮೈದ್ರರು ಈ ತರ ಗಂಡ ಪಡಿಬೇಕಾದ್ರೆ ನಾನು ಪುಣ್ಯವಂತಳು. ಆಯ್ತು ಅತ್ತಿಗೆ. ಅಣ್ಣ ಅತ್ತಿಗೆ, ಬರೀ ಮಾತನಾಡುತ್ತಾ ನಿಲ್ಲುವಿರೋ ಅಥವಾ ನನಗೆ ಏನಾದರೂ ಸಿಹಿ ನೀಡುವಿರೋ? ನನಗಂತೂ ಈ ಸುದ್ದಿ ಕೇಳಿ ಕುಣಿದಾಡುವಷ್ಟು ಸಂತೋಷ ಆಗುತ್ತಿದೆ. ತಮ್ಮ ಭರತ, ನೀನು ಪ್ರಯಾಣ ಮಾಡಿ ಸುಸ್ತಾಗಿ ಬಂದಿದ್ಯಾ. ತಮ್ಮ ಲಕ್ಷ್ಮಣ, ನೀನು ಹೊಲದಲ್ಲಿ ದುಡಿದು ಸುಸ್ತಾಗಿ ಬಂದಿದ್ಯಾ. ಇಬ್ಬರು ಸೇರಿ ಮೈ ಸ್ನಾನ ಮುಗಿಸಿಕೊಂಡು ಬನ್ನಿ, ತಾಯಿ ಮನೆ ಮನೆಯಾಗಿ ಹುಡುಗಿ ಹೋಗಿ ಬರೋಣನಂತೆ. ಹಾಗೆ ಆಗಲಣ್ಣ, ಈ ಮನೆಯ ಮೇಲೆ ಆ ತಾಯಿಯ ಮಲಿಯಮ್ಮನ ಕೃಪೆ ಸದಾ ಇದೆ. ಹಾಗೆ ನನ್ನ ಅತ್ತಿಗೆ ಒಂದು ಕೂಸನ್ನಾದ್ರೂ ಕರುಣಿಸುವೆಂದು ಬೇಡಿಕೊಂಡು ಬರೋಣ. ನೋಡಪ್ಪ, ಆ ಭಾಗ್ಯ ನೋಡಲ್ಲ ಪಡೆದುಕೊಂಡು ಬಂದಿಲ್ಲ, ಯಾಕಂದ್ರೆ ನೀವು ಹಟ್ಟಿ ಹುಟ್ಟಿ ಮಕ್ಕಳಿಗಿಂತ ಹೆಚ್ಚಾಗಿ ಕಂಡ್ರಿವೆ. ಆದ್ರೆ ನನ್ನ ಸ್ಥಿತಿಯನ್ನು ಯಾವ ಹೆಣ್ಣ ಮಕ್ಕಳಿಗೆ ಬರಬಾರ್ದು ಅನ್ನೋದೇ ನನ್ನ ಆಸೆ. ಮೈದ ಅಳಬೇಡಿ ಅತ್ತಿಗೆ, ಅಳಬೇಡಿ. ನಿಮ್ಮಂತ ಕರುಣಾಮಯಿಗೆ ಆ ತಾಯಿ ಮಲಿಯಮ್ಮ ದೇವಿ ಖಂಡಿತ ಫಲ ನೀಡುತ್ತಾಳೆ. ಈ ಮನೆಗೆ ಬಂಗಾರದಂತ ಪುತ್ರರನ್ನು ಕರುಣಿಸುತ್ತಾಳೆ. ಹೌದು ಮೈತ್ರ, ನಾನು ಕೂಡ ಅದೇ ದಾರಿ ಕಾಯುತ್ತಿವೆ. ಇರಲಿ, ಬರತ್ತಂತ ಪೊಲೀಸ್ ನೌಕರಿ ಬಂತು, ಅವ್ರಿಗೆ ತಕ್ಕಂತ ವರ ನೋಡಿಕೊಂಡು ಮದುವೆ ಮಾಡಿಬಿಟ್ರೆ ಮುಗಿದು ಹೋಗುತ್ತಿದೆ. ಅಷ್ಟೇ ಇಲ್ಲ, ಅವ್ರಿಗೆ ಹುಟ್ಟು ಮಗುದಿಂದ್ರೆ ಈ ಮನೆತನ ನಾವು ಬೆಳಗೋವಿ. ನಿಜ ಕಣಸೀತಾ, ಮಕ್ಕಳಿಗಾಗಿ ಕಾದು ಕಾದು ಕೊರಗಿ ಕೂರಿದಂತ ನನ್ನ ತಮ್ಮನಿಗೆ ಒಂದು ಒಳ್ಳೆ ಹೆಣ್ಣು ಹುಡುಗಿ ಜನ ಮೆಚ್ಚು ಹಾಗೆ ಮದುವೆ ಮಾಡಿಕೊಡೋಣ. ಅಂದಾಗೆ ಭರತ್, ಕನ್ಯವನ್ನು ನಾ ಹುಡುಕಬೇಕೋ ಅಥವಾ ನೀನೇ ಇಲ್ಲಾದ್ರೂ ನೋಡಿಕೊಂಡಿದ್ಯೋ? ಅಣ್ಣ ಅಣ್ಣ, ನಾನೀಗಾಗಲೇ ಒಬ್ಬ ಹುಡುಗಿಯನ್ನು ಮನಸಾರಿ ಮೆಚ್ಚಿ ಪ್ರೀತಿಸುತ್ತಿರುವೆ. ಮದುವೆ ಆದರೆ ಅವಳಿಗೆ ಮದುವೆ ಆಗುವೆಂದು ಮಾತು ಸಹ ಕೊಟ್ಟಿದ್ದೇನಣ್ಣ, ಅದು ನೀವಾಗಿ ಒಪ್ಪಿದರೆ ಮಾತ್ರ. ಏ ಭರತ್, ಹೆತ್ತು ಹೊತ್ತು ಸಾಕಿದ ಅಣ್ಣ ಅತ್ತಿಗೆ ಅವರಿಗೆ ಒಂದು ಮಾತು ಕೇಳದೆ ನೀನು ಅವಳಿಗೆ ಮಾತು ಕೊಟ್ಟಿರುವೆಯಾ? ಬುದ್ಧಿ ಇದೆಯೇನೋ ನಿನಗೆ? ಇರಲಿ ಬಿಡ ಲಕ್ಷ್ಮಣ, ಕನ್ನೆ ಹುಡುಕುವ ತೊಂದರೆಯನ್ನು ತಪ್ಪಿಸಿದ್ದಾನೆ, ತುಂಬಾ ಸಂತೋಷ. ಯಾರಪ್ಪ ಹುಡುಗಿ, ಅವಳನ್ನು ನಾವು ನೋಡಬಹುದೇ? ಹಣ್ಣ, ಅವಳ ಹೆಸರು ಸುಧಾ ಅಂತ, ಇಲ್ಲೇ ಪಕ್ಕದ ಊರು ರಾಮನಹಳ್ಳಿಯ ಹುಡುಗಿ. ಪಾಪ, ಅವಳಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಒಬ್ಬ ಅನಾಥೆ. ಅವಳ ನಡೆನುಡಿಯನ್ನು ಕಂಡು ಮನಸೋತಿದ್ದೇನೆ. ಮದುವೆ ಆದರೆ ಅವಳಿಗೆ ಮದುವೆ ಆಗುವೆಂದು ಮಾತು ಸಹ ಕೊಟ್ಟಿದ್ದೇನಣ. ನೋಡು ಬೈತನ, ಅವಳು ಕೂಡ ಅನಾಥ ಅಂತ ಹೇಳ್ತಾ ಇದ್ಯಾ? ಡಮ್ಮಗೆ ಅನಾಥವಾಗಿ ಆ ದೇವರ ಎಲ್ಲರೂ ಒಂದುಗೂಡಿಸಿದ್ದಾನೆ. ಇರಲಿ, ಅವಳೀಗ ಎಲ್ಲಿದ್ದಾಳೆ ಬೈತನ? ಇಲ್ಲೇ ಇದ್ದಾಳತ್ತಿಗೆ. ಬಾರಮ್ಮ ಸುಧಾ, ಬಾ. ಹೇ ಶಶಿ, ನೀನೇನು ಇಲ್ಲಿ? ನಿನ್ನ ಮನೆ ಕಡೆಗೆ ನಾನೇ ಬರಬೇಕಂದುಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಬಂದು ಆಶ್ಚರ್ಯ ನೀಡಿದೆ. ಹಾ ಅಣ್ಣ, ಇವನು ನನ್ನ ಗೆಳೆಯ ಶಶಿ ಅಂತ. ಬೆಂಗಳೂರಲ್ಲಿ ಒಟ್ಟಿಗೆ ಕೂಡಿಕೊಂಡು ವಿದ್ಯಾಭ್ಯಾಸ ಮಾಡಿದ್ದೇವೆ, ಆದರೆ ಇವನು ಶ್ರೀಮಂತ, ನಾವು ಬಡವರಷ್ಟೇ. ಭರತ್, ನೀವು ಬಡವರಾದರೂ ಹೃದಯ ಶ್ರೀಮಂತರು, ಹಣವಿದ್ದ ಮಾತ್ರಕ್ಕೆ ಪ್ರೀತಿ ಸ್ನೇಹ ಸಂತೋಷ.
ಕೊಂಡುಕೊಳ್ಳಲು ಸಾಧ್ಯವೇ? ನಿಮ್ಮಂತ ಅಣ್ಣ ಅತ್ತಿಗೆರು ನನಗೆ ಸಿಗಲಿಲ್ಲ. ನಾನು ತುಂಬಾ ನಟ ದುಷ್ಟ ಕಣೋ, ನಟ ದುಷ್ಟ. ಇರಲಿ ಬಿಡು ಶಶಿ, ನೀನು ಕೂಡ ನನ್ನ ತಮ್ಮ ಇದ್ದಂತೆ ನೀನು ಕೂಡ ಈ ಮನೆಯ ಒಬ್ಬ ಸದಸ್ಯ. ನೀನು ಯಾವಾಗ ಬರಬಹುದು ಹೋಗಬಾರದು ಸದಾ ಸ್ವಾಗತ. ನನ್ನಣ್ಣ ವದ್ರ ಕಾಂತನ ನಡವಳಿಕೆಯ ದುರಹಂಕಾರದಿಂದ ಮನೆಯಂತೂ ಮನೆ ಬಿಟ್ಟು ಮನೆ ಬಿಟ್ಟು ಬಂದಿರುವೆ ಅಣ್ಣ. ನಿಮ್ಮಂತ ಹಾಲು ಮನ ಜನಕ್ಕೆ ಹಾಲಾಲಲ್ಲಿರುವ ಕಾಳಿಂಗ ಸರ್ಪ ಆ ನನ್ನ ವದ್ರ ಕಾಂತಣ್ಣ. ಇರ್ಲಿ ಬಿಡು ಶಶಿ, ಪಾಪಿ ಅಣ್ಣನಿಗೆ ನೀನು ಪುಣ್ಯವಂತ ತಮ್ಮ. ಅವನು ಕ್ರೂರಿಯಾದರೆ ನೀನು ಪರೋಪಕಾರಿ, ಅವನು ಕಂಸ ಆದರೆ ನೀನು ಶ್ರೀಕೃಷ್ಣ ಪರಮಾತ್ಮ. ಹೌದು ಶಶಿ, ಅದನ್ನ ತಿಳ್ಕೊಳ್ಬೇಡ ಅಂದಾಗೆ ಡೋಡಮ್ಮ ನೀನ ಮದುವೆ ಮಾಡಬೇಕಂತ ನಿರ್ಧರಿಸಿವೆ ಅಂದಾಗೆ ನನ್ನ ಮೈದ ಭರತನಿಗೆ ಇಷ್ಟವಿದನ? ಅವರ ಹೃದಯವಂತಿಕೆ ನೀಲ್ಕಲ್ಲ ಪ್ರೀತಿಯನ್ನು ನೋಡಿದ್ರೆ ಅವ್ರಿಗೆ ನಾನು ಸೋತು ಹೋಗಿಬಿಟ್ಟಿದ್ದೀನಿ. ಅವ್ರು ಇಲ್ಲದೆ ಬಾಳಲಾರಕ್ಕ ನಮ್ಮಿಬ್ಬರನ್ನು ಒಂದು ಮನದ ನಿಮ್ಮಲ್ಲಿ ಬೇಡಿಕೊಳ್ತೀನಿ ನಾನು. ಆಯ್ತಮ್ಮ, ನೀನ್ ಇಷ್ಟದಂತೆ ಆಗದೆ, ಆದ್ರೆ ನನ್ನ ಮೈದಿನ ನಾವು ಒಟ್ಟಿನ ಹುಟ್ಟಿದ ಮಕ್ಕಳಿಗಿಂತ ಸಾಕಿ ಸಲಿದ್ರಿವೆ ನಾವು. ಅಷ್ಟೇ ಅಲ್ಲ, ಅಣ್ಣ ಅತ್ತಿಗೆ ಅಂದ್ರೆ ಎತ್ತ ತಾಯಿ ತವ ನೋಡಿಕೊಂಡಿದ್ದಾರೆ. ಅವರಿಬ್ರು ಅಂದ್ರೆ ನನಗೆ ಪ್ರಪಂಚ ಇತ್ತಂತೆ. ಅದಕ್ಕೋಸ್ಕರ ಆ ನನ್ನ ಮಕ್ಕಳನ್ನ ನಿನ್ನ ಉಡಿಲಿ ಹಾಕುತ್ತಿರುವೆ ನಾನು. ನೀವು ಕೂಡ ಈ ಮನೆಯ ದೇವತೆ ಅತ್ತಿಗೆ, ತಾಯಿ ಇಲ್ಲದ ನಮಗೆ ತಾಯಾಗಿ ಅಣ್ಣನಿಗೆ ಮುದ್ದಿನ ಸತಿಯಾಗಿ ಈ ಮನೆಯನ್ನೇ ಬೆಳಗಿದ್ದೀರಿ. ನಿಮ್ಮ ಋಣ ನಾವು ಹೇಗೆ ತೀರಿಸಬೇಕೆಂದು ನಮಗೆ ತಿಳಿಯಲಾಗಿದೆ ಅತ್ತಿಗೆ, ತಿಳಿಯಲಾಗಿದೆ. ಅಕ್ಕ ಭರತ್ ನಿಮ್ಮ ಬಗ್ಗೆ ಎಲ್ಲವನ್ನೂ ಹೇಳಿದಾನೆ ನೋಡಿ. ನಾನು ತಾಯಿಲ್ಲದ ತಬ್ಬಲಿ, ಅಕ್ಷರ ಸಹ ಗೊತ್ತಿಲ್ಲದ ತಬ್ಬಲಿ ಅದೇ ನಾನು. ಈ ಮನೆ ಋಣವನ್ನು ನಾನು ತೀರಿಸುತ್ತೇನೆ ಅಕ್ಕ, ಯಾವ ಕಳಂಕ ಬಾರದಾಗಿ ನಾನು ನೋಡಿಕೊಳ್ಳುತ್ತೇನೆ. ನೋಡು ಮಸುದಾ, ನೀನು ನನ್ನ ಕಣ್ಣ ತಮ್ಮನಿಗೆ ತಕ್ಕ ಸತಿ. ನಾವು ಒಂದು ವೇಳೆ ಹುಡುಕಿದರೂ ನಿನ್ನಂತ ಒಳ್ಳೆ ಹೆಣ್ಣನ್ನು ತರಲು ಅಸಾಧ್ಯವಾದಿತ್ತು. ಬಯಸಿದ ಬಳ್ಳಿಯೇ ಕಾಲಿಗೆ ತೊಡರಿದಂತು. ನೋಡು ಮಸುದಾ, ನಿಮ್ಮ ನಾಳೆನೆ ನಿಮ್ಮ ಮದುವೆ ಮಾಡಿ ಸುಭಾರಿಸುತ್ತಮ್ಮ, ಸುಭಾರಿಸುತ್ತೇವೆ. ನೋಡ ಮಸುದಾ, ಇದು ರೈತ ಮನೆತನ. ಈ ಮನೆತನಕ್ಕೆ ಕೀರ್ತಿ ಕಳಸಕ್ಕೆ ಕಿಂಚಿತ್ತು ಭಂಗ ಬರದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದಮ್ಮ, ನಿನ್ನದು. ಧನ್ಯವಾದ ಮಾವ, ತಾಯಿಯ ತಬ್ಬಲೆಯನ್ನು ಈ ಕರೆದುಕೊಂಡು ಬಂದು ನನಗೆ ಬಹಳ ಕೊಟ್ಟಿದ್ದೀರ. ಈ ನಿಮ್ಮ ಋಣವನ್ನು ಯಾವ ಕಾಲಕ್ಕೂ ಮರೆಯಲಾರೆ ನಾನು. ಅಂತೂ ನನ್ನ ತಮ್ಮನಿಗೆ ನೌಕರಿ ಸಿಕ್ಕಿತು, ನನಗೆ ಒಬ್ಬ ಒಳ್ಳೆಯ ಸೊಸೆಯೂ ಸಿಕ್ಕಳು. ಬೇಗ ಬೇಗ ಬನ್ನಿರಿ, ಇದೇ ಖುಷಿಯಲ್ಲಿ ಒಂದು ಹಾಡನ್ನಾದರೂ ಹಾಡೋಣ.